ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ನಾನು ಸಂಡೇ ಮತ್ತು ಮಂಡೇ ಎರಡು ದಿನವೂ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ. ನಾನು ಮನೆಗೆ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಹಾಗಾಗಿ ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ. ಸೊ ಸಂಡೇ ಏನಾಯಿತು ಅಂತ ಹೇಳಿದ್ರೆ, ಪಾಪುಗೆ ಸಂಡೇ ವ್ಯಾಕ್ಸಿನೇಷನ್ ಇತ್ತು. ಸೊ ನಿಮಗೆ ವ್ಯಾಕ್ಸಿನೇಷನ್ದು ವೀಡಿಯೋನೇ ಬರುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ ಅಲ್ವಾ. ಸೊ ವ್ಯಾಕ್ಸಿನೇಷನ್ ಸಂಡೇ ಇತ್ತು, ಬಟ್ ಸಂಡೇ ನಮಗೆ ಡಾಕ್ಟರ್ ಸಿಕ್ಕಿಲ್ಲ, ಡಾಕ್ಟರ್ ಮಂಡೇ ಸಿಗ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅವತ್ತು ಹೋಗಿದ್ದು ಕ್ಯಾನ್ಸಲ್ ಆಯಿತು. ಸದ್ಯ ನಾವು ಅಪಾಯಿಂಟ್ಮೆಂಟ್ ಏನು ತೊಗೊಂಡಿರಲಿಲ್ಲ, ಡೈರೆಕ್ಟಾಗಿ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು. ಮತ್ತೆ ಮಂಡೇ ಅವಳಿಗೆ ಹಾಕ್ಸಿದ್ವಿ. ಶಿ ಈಸ್ ಆಬ್ಸಲ್ಯೂಟ್ಲಿ ಫೈನ್ ನಾವು, ಚೆನ್ನಾಗಿದ್ದಾಳೆ, ಏನು ಜ್ವರನೂ ಬಂದಿಲ್ಲ, ಏನೂ ಇಲ್ಲ, ಕಾಲೆಲ್ಲ ಚೆನ್ನಾಗಿ ಆಟಾಡ್ತಾಳೆ, ಕಾಲೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡ್ತಾಳೆ, ಆಟಾಡ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ, ಏನೂ ಪೇಯ್ನ್ ಇಲ್ಲ, ಏನೂ ಇಲ್ಲ. ಸೊ ವ್ಯಾಕ್ಸಿನೇಷನ್ ಬಗ್ಗೆನೇ ನಾನು ನಿಮಗೆ ಇವತ್ತು ವ್ಲಾಗ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದನ್ನು ನಿಮಗೆ ಹೇಳಬೇಕು ಅಂತ. ಆ್ಯಂಡ್ ನಂಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಮೆಸೇಜ್ ಮಾಡಿದ್ರಿ, ಅಕ್ಕ ನೀವು ಇವತ್ತು ವ್ಯಾಕ್ಸಿನೇಷನ್ ಹಾಕ್ಸ್ತಾ ಇದ್ದೀರಾ, ಹೇಗಿದೆ ಏನು, ನಮಗೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ, ಯಾವ ಥರ ಇರುತ್ತೆ ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ನು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಸ್ವಲ್ಪ ಜನಕ್ಕೆ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟಾಪಿಕ್, ಪೇಯ್ನ್ಲೆಸ್ ಅಂದರೆ ಹೆಂಗಿರುತ್ತೆ, ಏನು ಚುಚ್ಚೋದು ನೋವಾಗಲ್ವಾ ಅಂತ. ಯಾವುದೇ ಆದರೂ ಚುಚ್ಚೋದು ಚುಚ್ಚೋದೇನೆ, ಓಕೆ. ಸೊ ಪೇಯ್ನ್ಲೆಸ್ ಆಗಲಿ ವಿತ್ ಪೇಯ್ನ್ ಇರೋದಾಗಲಿ, ಸೊ ಇಂಜೆಕ್ಷನ್ ಮಾತ್ರ ಚುಚ್ಚೋ ಥರನೇ ಹಾಕೋದು. ಸೊ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಮೇ ಬಿ ನಾನು ಇದರಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. 17th ವಿತ್ ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ ನಾನು, ಬಿಕಾಸ್ 16th ಅವ್ಳ ಫೇಸ್ನ ರಿವೀಲ್ ಮಾಡ್ತೀನಿ. 17th ನೀವು ಕಂಪ್ಲೀಟ್ ವೀಡಿಯೋನ ನೋಡ್ಬೋದು. ಇವಾಗ ನಾನು ಅಪ್ಲೋಡ್ ಮಾಡೋದ್ರಲ್ಲಿ ಅವಳ ಮುಖನ ಅಲ್ಲಲ್ಲೇ ಅಲ್ಲಲ್ಲೇ ಕ್ರಾಪ್ ಮಾಡಿ ಹಾಕಿದ್ರೆ ನಿಮಗೂ ಡೀಟೇಲಿಂಗ್ ಅಂತ ಅನ್ಸಲ್ಲ ವೀಡಿಯೋ. ಅದಕ್ಕೋಸ್ಕರ ಎಕ್ಸಾಕ್ಟಾಗಿ ಏನಿದೆ ವೀಡಿಯೋ 17th ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತೀನಿ, ಓಕೆ. ಸೊ ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ ಅಂದರೆ ಏನು, ಇದು ಯಾಕೆ ಹಾಕೋದು, ಎಲ್ಲ ಹಾಸ್ಪಿಟಲಲ್ಲೂ ಇದು ಅವೈಲೇಬಲ್ ಇದೆಯಾ ಅಂತೆಲ್ಲ ನನ್ನ ಕೇಳೋದಾದರೆ, ಸೊ ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ನು ಕೆಲವೊಂದು ಹಾಸ್ಪಿಟಲಲ್ಲಿ ಮಾತ್ರನೇ ಇದು ಇರೋದು. ಸೊ Cloud 9 ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಸ್ವಲ್ಪ ಇದೆ ಅಂತ ಅನಿಸುತ್ತೆ, ಎಲ್ಲ ಕಡೆನೂ ಇಲ್ಲ, ಗೌರ್ಮೆಂಟಲ್ಲಂತೂ ಇಲ್ಲವೇ ಇಲ್ಲ. ಸೊ ನನಗೆ ಸ್ವಲ್ಪ ಜನ ತುಂಬ ನನ್ನ ಜೊತೆಲಿರೋರೇ ಸುಮಾರು ಜನ ನನಗೆ ಹೇಳಿದ್ರು, ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ ಹಾಕ್ಸ್ಬೇಡ, ಜ್ವರ ಬರುತ್ತೆ ಅಲ್ಲ, ಜ್ವರ ಬರೋದಿಲ್ಲ ಅಲ್ಲ, ಜ್ವರ ಬರಬೇಕು ಮಕ್ಕಳಿಗೆ, ಜ್ವರ ಬಂದಮೇಲೆ ಅದು ಹ್ಯೂಮಿನಿಟಿ ಬೂಸ್ಟ್ ಆಗುತ್ತೆ, ಹಾಗೆ ಹಿಂಗೆ ಅಂತ. ಸೊ ನಾನು ಲೈಕ್ ಏನಕ್ಕೆ ನೀವು ಅಪ್ರಿಷಿಯೇಟ್ ಮಾಡಬೇಕು, ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ ಎಲ್ಲ ಬಂದಿದೆ ಅಂದರೆ ಪ್ರಪಂಚದಲ್ಲಿ ನೀವು ಅದನ್ನ ಅಪ್ರಿಷಿಯೇಟ್ ಮಾಡಬೇಕು. ಸದ್ಯ ಮಕ್ಕಳಿಗೆ ಇವಾಗ ಜ್ವರ ಎಲ್ಲ ಬರೋ ತಪ್ಪಲ್ಲಪ್ಪ, ಒಳ್ಳೇದಾಯಿತು ಬಂದಿದ್ದು ಅಂತ ನೀವು ಅದನ್ನ ಪ್ರೌಡ್ ಫೀಲ್ ಮಾಡಬೇಕು ನನ್ನನ್ನು ಕೇಳೋದಾದ್ರೆ. ಯಾಕೆ ಅಂದರೆ ಇಂಜೆಕ್ಷನ್ನು ಕೊಡುವಾಗಲಿ ಜ್ವರ ಬಂದಮೇಲಾಗಲಿ ನಿಮಗೆ ಡಾಕ್ಟರ್ ಹೇಳಿಬಿಟ್ಟು ಕಳಿಸಲ್ಲ, ನಿಮಗೆ ಇದು ಬರಬೇಕಮ್ಮ ಜ್ವರ ಮನೆ ಕರ್ಕೊಂಡೋಗಿ ಅಂದ್ಬಿಟ್ಟು ಹೇಳಿಬಿಟ್ಟು ಕಳಿಸಲ್ಲ ಡಾಕ್ಟರ್ಸ್ ನಿಮಗೆ. ಆ ಇಂಜೆಕ್ಷನ್ ಹಾಕಿದ್ಮೇಲೆ, ವ್ಯಾಕ್ಸಿನೇಷನ್ ಹಾಕಿದ್ಮೇಲೆ ಜೊತೆಗೊಂದು ಜ್ವರದ ಮಾತ್ರೆ ಒಂದು ಸಿರಪ್ನ ಕೊಟ್ಟು ಕಳಿಸ್ತಾರೆ, ಏನಕ್ಕೆ ಹೇಳಿ. ಸೊ ಜ್ವರ ಬಂದರೆ ಅದ್ರದ್ದು ಕಾಂಪ್ಲಿಕೇಶನ್ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಅದಕ್ಕೋಸ್ಕರ ನೀವು ಹಿಂಗೆ ಹೇಳ್ತೀರಾ, ಪ್ರೀ ಮೆಚೂರ್ ಬೇಬಿ ಎಲ್ಲ ಆದರೆ ಏನು ಮಾಡ್ತಾರೆ ಪಾಪ, ಅವ್ರಿಗೆ ಜ್ವರ ಎಲ್ಲ ನತ್ತಿಗೆ ಏರ್ಬಿಡುತ್ತೆ ಒಂದೊಂದು ಸಲ, ಅದ್ರದ್ದು ಕಾಂಪ್ಲಿಕೇಶನ್ ಏನು ಅಂತ ಅದು ಅವ್ರಿಗೆ ಬಂದವ್ರಿಗೇ ಗೊತ್ತದು, ಅರ್ಥ ಆಯ್ತಾ. ಸೊ ಸುಮಾರು ಜನ ನನಗೆ ಹೇಳಕ್ಕೆ ಬರ್ತೀರಾ, ಬಟ್ ಪ್ರಾಕ್ಟಿಕಲಾಗಿ ನಾನು ಥಿಂಕ್ ಮಾಡೋದು ನೋಡಿದ್ರೆ ಪೇಯ್ನ್ಲೆಸ್ ವ್ಯಾಕ್ಸಿನೇಷನ್ ಈಸ್ ಬೆಸ್ಟ್ ಅಂತಲೇ ನಾನು ಹೇಳೋದು. ಬಿಕಾಸ್ ಮಕ್ಕಳಿಗೆ ಜ್ವರ ಬರೋದು, ಆಮೇಲೆ ಅವರು ಹ್ಯೂಮಿನಿಟಿ ಬೂಸ್ಟ್ ಆಗೋದಕ್ಕೆ ಎಲ್ಲದಕ್ಕೂ ಟೈಮ್ ಬರುತ್ತೆ. ಇವಾಗ ನಮಗೂ ಅಷ್ಟೇ, ಎಲ್ಲಾದರೂ ಇಂಜೆಕ್ಷನ್ ಹಾಕ್ಸಿದ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಆ ವೆದರ್ಗೆ ನಮಗೆ ಜ್ವರ, ಕೆಮ್ಮು, ಶೀತ ಅವೆಲ್ಲ ಕಾಮನ್ ಆಗಿ ಬರ್ತಾನೆ ಇದ್ವು. ಮಕ್ಕಳ ಜೊತೆ ಆಟಾಡಿದಾಗ ಅಥವಾ ತುಂಬ ನಾವು ಹೊರಗಡೆ ಎಲ್ಲ ಆಟಾಡಿದಾಗ ಮಳೆಯಲ್ಲಿ ನೆನೆದಾಗ ಎಲ್ಲ ಬರ್ತಾನೆ ಇತ್ತು ಅಲ್ವಾ. ಸೊ ಹ್ಯೂಮಿನಿಟಿ ಬೂಸ್ಟ್ ಆಗೋದಕ್ಕೆ ಮಕ್ಕಳಿಗೆ ಬ್ಲಡ್ಡಲ್ಲೇ, ಅವ್ರ ಅಪ್ಪ ಅಮ್ಮನ ಜೀನ್ ಏನಿರುತ್ತಲ್ವಾ, ಸೊ ಅವ್ರ ಬ್ಲಡ್ಡಲ್ಲೇ ಬಂದಿದೆ. ಅದು ಮೇ ಬಿ ನಿಮಗೆ ಕೋವಿಡ್ ಟೈಮಲ್ಲೂ ಅರ್ಥ ಆಗಿರಬೇಕು ಅಂತ ನಾನು ಅನ್ಕೊತೀನಿ. ಬಿಕಾಸ್ ಮಿಡ್ ಏಜ್ ಅವರೇ ತುಂಬ ಜನ ತೀರ್ಕೊಂಡಿದ್ದಾರೆ, ವಯಸ್ಸಾದವ್ರು ಎಷ್ಟೊಂದು ಜನ ಉಳ್ಕೊಂಡಿದ್ದಾರೆ, ಸಣ್ಣ ಮಕ್ಕಳಿಗಂತೂ 4-5 ದಿನಕ್ಕೆ ಕ್ಯೂರ್ ಆಗಿಬಿಟ್ಟಿದೆ ಕೋವಿಡ್ ಎಲ್ಲ ಅಲ್ವಾ. ಸೊ ಮಕ್ಕಳಿಗೆ ಯೂಶಲಿ ಹ್ಯೂಮಿನಿಟಿ ಪವರು ಬ್ಲಡ್ಡಲ್ಲೇ ಜಾಸ್ತಿನೇ ಚೆನ್ನಾಗೇ ಇರುತ್ತೆ ನನ್ನನ್ನು ಕೇಳೋದಾದರೆ. ಸೊ ಹಾಗಾಗಿ ನೀವು ಜ್ವರ ಬರಲಿ ಅಂತ ಮಕ್ಕಳಿಗೆ ಎಕ್ಸ್ಪೆಕ್ಟ್ ಮಾಡೋದು, ಐ ಡೋಂಟ್ ಥಿಂಕ್ ಅದು ಚೆನ್ನಾಗಿ ಅನಿಸುತ್ತೆ ಅಂತ ನನಗೆ ಅನಿಸಲ್ಲ. ಯಾಕೆ ಅಂತ ಹೇಳಿದ್ರೆ, ರೀಸೆಂಟಾಗಿ ನನ್ನ ಫ್ರೆಂಡೇ ಒಬ್ಬರು ಅವರಿಗೆ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದಿದ್ದಾರೆ ಮಗುಗೆ. ಅವ್ರು ಹಂಗಾದ್ರೆ ಸುಮ್ಮನೆ ಇರ್ಬೋದಿತ್ತಲ್ವ ಮನೇಲೇನೆ ಜ್ವರ ಬಂದಿದೆ ಅಂತ, ಮತ್ತೆ ಮಾನ್ಯ ದಿವಸ ಇಮ್ಮಿಡಿಯೇಟಾಗಿ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದಾರೆ ಮಗುಗೆ ಜ್ವರ ಬಂದಿದೆ ಅಂತ ಅಲ್ವಾ. ಸೊ ಅವರು ನನಗೆ ಹೇಳ್ತಾರೆ ಜ್ವರ ಬರಬೇಕು, ವ್ಯಾಕ್ಸಿನೇಷನ್ ಈ ಥರದ್ದು ಹಾಕ್ಸ್ಕೋಬೇಕು ಅಂತ ನನಗೆ ಹೇಳ್ತಾರೆ. ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ನೀವು ಕಮೆಂಟ್ ಮಾಡಿ ನನಗೆ. ಯಾಕೆ ಅಂದರೆ ಜ್ವರ ಬರಲಿ ಅನ್ನೋದಾದರೆ ಡಾಕ್ಟ್ರೇ ಹೇಳ್ಬಿಟ್ಟು ಕಳಿಸ್ತಾರಲ್ವಾ ನಮಗೆ, ಜ್ವರ ಬರಲಿ ಬಿಡಿ ಬಂದರೆ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅಂತ ಅವರೇ ಹೇಳಿ ಕಳಿಸ್ತಾರಲ್ವಾ. ಬಟ್ ಯಾಕೆ ವ್ಯಾಕ್ಸಿನೇಷನ್ ಹಾಕಿದ ತಕ್ಷಣ ಟ್ಯಾಬ್ಲೆಟು ಸಿರಪ್ ಎಲ್ಲ ಕೊಟ್ಟು ಕಳಿಸ್ತಾರೆ ಮನೆಗೆ?
ಸೊ ನಿಮೋನಿಯಾ ಆ ಥರದ್ದೆಲ್ಲ ಜ್ವರ ಒಂದೊಂದು ಕೆಟ್ಟ ಜ್ವರಗಳು ಅವೆಲ್ಲ ಅದೆಲ್ಲ ಈ ಒನ್ ಮಂತ್ ಓಲ್ಡ್ ಬೇಬಿಗೆಲ್ಲ ಬರೋದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ನನಗೆ ಫೀಲು ಸ್ಪೆಷಲಿ ನನ್ನ ಹಸ್ಬೆಂಡ್ಗಂತೂ ಅದು ಕಂಪ್ಲೀಟಾಗಿ ಇಷ್ಟ ಇರಲಿಲ್ಲ ಯಾಕೆ ಅಂದರೆ ಅವರಿಗೆ ಅದು ಆ ಫೇಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ ಚಿಕ್ಕ ವಯಸ್ಸಿಂದ ಅವರು ಆ ಇನ್ನು 3-4 ಕ್ಲಾಸಿದ್ದಾಗಲೇ ಅವ್ರಿಗೆ ಕೆಮ್ಮು ಟಿ ಬಿ ಕಾಯಿಲೆ ಅಂತ ಹೇಳ್ತಾರಲ್ವಾ ಆ ಟಿ ಬಿ ಕಾಯಿಲೆ ಎಲ್ಲ ಬಂದಿತ್ತಂತೆ ಪಾಪ ಸೊ ಅವ್ರು ಅದಕ್ಕೋಸ್ಕರನೇ ನನಗೆ ನಾನಷ್ಟು ಕೆಮ್ಮು ಸಫರ್ ಮಾಡಿದಷ್ಟು ಕೆಮ್ಮು ನನ್ನ ಮಗಳಿಗಾಗಲಿ ಅಥವಾ ಅವಳಿಗೆ ಯಾವುದೇ ಹೆಲ್ತ್ ಇಶ್ಯೂಸ್ ಬರಬಾರ್ದು ಅಂತ ಹೇಳಿ ಅವರು ಪೇನ್ಲೆಸ್ ವ್ಯಾಕ್ಸಿನೇಷನ್ ತೊಗೊಂಡಿದ್ದು ಸೊ ನನಗೆ ಕೆಲವರು ಹಾಕ್ಸ್ಬೇಡ ಅದನ್ನು ಹಾಕ್ಸ್ಬೇಡ ಅದನ್ನು ಹಾಕ್ಸ್ಬೇಡ ಅಂತ ಹೇಳಿದಾಗ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ನೀವು ಖುಷಿ ಪಡಬೇಕು ಈ ಥರದ್ದೆಲ್ಲ ವ್ಯಾಕ್ಸಿನೇಷನ್ಸ್ ಬಂದಿದೆ ಇದನ್ನು ಟ್ರೈ ಮಾಡೋಣ ಮಕ್ಕಳಿಗೆ ಯಾಕೆ ಪೇನ್ ಆಗುವಂಥದ್ದು ಪಾಪ ಜ್ವರ ಬಂದು ನರಳೋದು ನಿಮಗೆ ನೋಡೋಕ್ಕೆ ಈಸಿ ಅಂತ ಅನಿಸುತ್ತೆ ಅವು ಏನು ನರಳ್ತಿರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತಾ ಇಲ್ಲ ಅಲ್ವಾ ಬಿಕಾಸ್ ನಮಗೆ ಬಾಯಿದೆ ನಾವು ಮಾತಾಡ್ತೀವಿ ಮಕ್ಕಳಿಗೆ ಬಾಯಿ ಇಲ್ಲ ಏನು ಅವನು ಎಷ್ಟು ನೋವಾಗ್ತಿದ್ರು ಅದನ್ನೇ ನುಂಗ್ಕೊಂಡಿರ್ತವೆ ಪಾಪ ಅಲ್ವಾ ಅದನ್ನು ನೀವು ರಾತ್ರಿ ಇಡೀ ಕಾಯ್ಕೊಂಡಿರ್ತೀರ ಅದು ಮಾತ್ರ ಯಾರೂ ಮೆನ್ಷನ್ ಮಾಡಿ ಹೇಳಲ್ಲ ಮಗುಗೆ ಇಷ್ಟೊಂದಾಯಿತು ಹಿಂಗೆ ಜ್ವರ ಬಂತು ಹಂಗೆ ಜ್ವರ ಬಂತು ಅಂತ ಯಾರೂ ಹೇಳೋದಿಲ್ಲ ಜ್ವರ ಬರಬೇಕು ಜ್ವರ ಬರಬೇಕು ಆಮೇಲೆ ಇನ್ನೊಬ್ರು ಹೇಳಿದ್ರು ಗಾಯ ಇಂಜೆಕ್ಷನ್ ಹಾಕಿದಾಗ ಇಲ್ಲಿ ಮಾರ್ಕ್ ಉಳಿಯತ್ತೆ ಗೊತ್ತಾ ದೊಡ್ಡದಾಗೆ ಆ ಥರ ಉಳಿಬೇಕು ಕ್ಯೂ ಆಗಬೇಕು ರಕ್ತ ಆಗಬೇಕು ಅದು ರಕ್ತ ಬಂದು ದೊಡ್ಡಕ್ಕೆ ಗುಳ್ಳೆ ಥರ ಆಗಿ ಕ್ಯೂ ಆಗಿ ಮಾರ್ಕ್ ಉಳಿಬೇಕು ಆವಾಗಲೇ ಅದು ಇಫೆಕ್ಟ್ ಗೊತ್ತಾಗೋದು ಅಂತ ಹೇಳ್ತಾರೆ ಸೊ ಈ ನೀವು ಎಲ್ಲಿದ್ದೀರಾ ಯಾವ ಪ್ರಪಂಚದಲ್ಲಿದ್ದೀರಾ ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಚಿಕ್ಕವರಿದ್ದಾಗ ಏನಾದರೂ ಈ ಥರ ಗಾಯ ಎಲ್ಲ ಮಾಡ್ಕೊಂಡು ಕ್ಯೂ ರಕ್ತ ಮಾಡ್ಕೊಂಡು ಏನಾದರೂ ಸ್ಕೂಲ್ಗೆ ಹೋದ್ರೆ ಏನು ಹೇಳ್ತಿದ್ರು ಹೇಳಿ ಟೀಚರ್ಸು ನಿಮ್ಮ ಬಾಡೀಲಿ ರಕ್ತ ಕೆಟ್ಟೋಗಿದೆ ಅಂತ ಹೇಳ್ತಿದ್ರು ಅಲ್ವಾ ರಕ್ತ ಕೆಟ್ಟೋಗಿದೆ ಬಾಡೀಲಿ ಹೈಜಿನ್ ಆಗಿರು ಯಾವಾಗಲೂ ಅಂತ ಹೇಳೋರು ನಮಗೆಲ್ಲ ಅಲ್ವಾ ನಿಮಗೆ ನೆನಪಿದ್ರೆ ಸ್ಕೂಲ್ಗಳಲ್ಲಿ ಇದೆಲ್ಲ ಆಗಿರುತ್ತೆ ಸೊ ನಮ್ಮದೇ ಹಿಂದಿಂದಕ್ಕೆ ಹೋದರೆ ನಮ್ಗೆ ಇವೆಲ್ಲ ಗೊತ್ತಾಗತ್ತೆ ಈಸಿಯಾಗಿ ಅಲ್ವಾ ಸೊ ಕ್ಯೂ ರಕ್ತ ಎಲ್ಲ ಏನಕ್ಕಾಗತ್ತೆ ಆಬ್ವಿಯಸ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನಾದರೂ ನಾವೇನಾದ್ರು ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ನನಗೆ ಹೇಳೋದಾದ್ರೆ ನಾನು ಇಷ್ಟು ಓಪನಾಗಿ ನಿಮಗೆ ಹೇಳ್ತಾ ಇದ್ದೀನಿ ಐ ಸ್ವೇರ್ ಇದೆಲ್ಲ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಅವರು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತ ಅದೇನು ನೋಡೋದೇ ಇಲ್ಲ ಸರಿಯಾಗಿ ಹಾಕಿ ಚುಚ್ತಾರೆ ಸೊ ಆಬ್ವಿಯಸ್ಲಿ ಮಕ್ಕಳಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಗಾಯ ಆಗುತ್ತೆ ಕ್ಯೂ ಆಗುತ್ತೆ ರಕ್ತ ಆಗುತ್ತೆ ಹೂತ್ಕೊಳ್ಳುತ್ತೆ ಅದು ಮಾರ್ಗಾಗಿ ನಿಂತ್ಕೊಳ್ಳುತ್ತೆ ನಮ್ಮಮ್ಮ ಅಷ್ಟು ಹಳೆ ಕಾಲದವ್ರಾಗಿನೇ ನಮ್ಮಮ್ಮನೇ ಎಷ್ಟು ಅಪ್ರಿಷಿಯೇಟ್ ಮಾಡಿದ್ರು ಪೇನ್ಲೆಸ್ ವ್ಯಾಕ್ಸಿನೇಷನ್ ಅದನ್ನೇ ಹಾಕ್ಸು ಮಗುಗೆ ಜ್ವರ ಬಂದರೆ ಬೇಡ ಯಾಕಂದರೆ ಜ್ವರ ಒಂದೊಂದ್ಸಲ ನತ್ತಿಗೆ ಏರ್ಬಿಟ್ರೆ ಕಷ್ಟ ಆಗುತ್ತೆ ಬೇಡವೇ ಬೇಡ ಇದನ್ನೇ ಹಾಕ್ಸು ಪೇನ್ಲೆಸ್ಸೇ ಹಾಕ್ಸು ಅಂತ ಹೇಳಿದ್ರು ಸೊ ನನಗೆ ಕೆಲವೊಬ್ಬರು ಇಷ್ಟು ಸಣ್ಣ ಮಗುಗೆ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಜ್ವರ ಬರಲಿ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಇದು ಯಾವ ಥರ ಮೆಂಟಾಲಿಟಿ ಅವ್ರಿಗೆ ಏನು ಥರ ಅಂತ ನನಗೆ ಐ ಸ್ವೇರ್ ನನಗೆ ಸಮಟೈಮ್ಸ್ ತುಂಬ ಬೇಜಾರಾಗುತ್ತೆ ಅದಕ್ಕೆ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿಬಿಟ್ಟು ನಾನು ನೆಕ್ಸ್ಟು ನಿಮ್ಗೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ನನ್ನ ಮಗಳು ತುಂಬ ಅಳಲಿಲ್ಲ ಇನ್ಫ್ಯಾಕ್ಟಲ್ಲಿ ಆರಾಮಾಗಿದ್ಲು ತುಂಬ ಚೆನ್ನಾಗೆ ಅಂದರೆ ಒಂದು ಸ್ವಲ್ಪ ಚುಚ್ಚಿದ ತಕ್ಷಣ ಅಂದರೆ ಎರಡಲ್ವಾ ಎರಡು ತೊಡೆಗೂ ಎರಡು ಇಂಜೆಕ್ಷನ್ ಕೊಟ್ಟರು ಆಲ್ಸೋ ಒಂದು ಬಾಯಿಗೆ ಒಂದು ಡ್ರಾಪ್ಸ್ ಥರ ಏನೋ ಹಾಕಿದ್ರು ಸೊ ಸ್ವಲ್ಪ ಹತ್ತಲು ಅಷ್ಟೇ ಆ ಟೈಮಲ್ಲಿ ಕೊಟ್ಟಿದ ತಕ್ಷಣ ಸ್ವಲ್ಪ ಹತ್ತಲು ಅಲ್ಲಿಂದ ಎತ್ಕೊಂಡು ಹೊರಗೆ ಬಂದಿದ ತಕ್ಷಣ ನಾರ್ಮಲಾಗಿದ್ಲು ಅವಳು ಸೊ ಹಾಗಾಗಿ ನಾವು ತುಂಬ ಖುಷಿಯಾಗಿದ್ವಿ ಅವಳಿಗೆ ಏನು ನೋವಾಗಲಿಲ್ವಲ್ಲ ಜ್ವರ ಬರಲಿಲ್ವಲ್ಲ ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ವಿ ನಮ್ಮ ಡಾಕ್ಟರ್ ಅಂತೂ ನಮ್ಗೆ ಅದನ್ನೇ ಸಜೆಸ್ಟ್ ಮಾಡಿದ್ದು ಪೇನ್ಲೆಸ್ಸೇ ಹಾಕ್ಸಿ ಜ್ವರ ಬರಲ್ಲ ಮಗುಗೆ ಸೊ ಅದೇ ಒಳ್ಳೆಯದು ಅಂತ ಹೇಳಿಬಿಟ್ಟು ನಮ್ಗೆ ಅದನ್ನು ಹಾಕ್ಸಿದ್ದು ಇನ್ನು ಪ್ರೈಸ್ ವಿಷಯಕ್ಕೆ ಬರೋಣ ಸೊ ಪೇನ್ಲೆಸ್ ವ್ಯಾಕ್ಸಿನೇಷನ್ ನಿಮಗೆ 23,000 ಪ್ಯಾಕೇಜ್ ತೊಗೊಂಡಿದ್ದು ನಾವು ಸೊ ಪೇನ್ಲೆಸ್ ವ್ಯಾಕ್ಸಿನೇಷನ್ 23,500 ಟೋಟಲ್ಲು ಅದು 6 ಮಂತ್ ವ್ಯಾಕ್ಸಿನೇಷನ್ನು ನಾನು ನಿಮಗೆ ಅದು ವಿತ್ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ ಅದರಲ್ಲಿ ತೋರಿಸ್ತೀನಿ ಎಷ್ಟು ವ್ಯಾಕ್ಸಿನೇಷನು ಒನ್ ಆ್ಯಂಡ್ ಹಾಫ್ ಮಂತಿಗೂ ಒಂದೊಂದು ವ್ಯಾಕ್ಸಿನೇಷನ್ ಇರುತ್ತೆ ಅದು ಎಷ್ಟು ವ್ಯಾಕ್ಸಿನೇಷನ್ನು ಅಂತ ತೋರಿಸ್ತೀನಿ ಆ್ಯಂಡ್ ಗೌರ್ಮೆಂಟಲ್ಲಿ ನೀವು ಹಾಕ್ಸೋಕ್ಕೆ ವೆರಿ ಲಿಮಿಟೆಡ್ ವ್ಯಾಕ್ಸಿನೇಷನ್ನೇ ಇರೋದು ನಿಮಗೆ ಗೊತ್ತಿರುತ್ತೆ ಅಲ್ವಾ ಬಟ್ ಇಲ್ಲಿ ಆ ಥರ ಇರೋಲ್ಲ ಪ್ರತಿಯೊಂದಕ್ಕೂ ವ್ಯಾಕ್ಸಿನ್ ಇರುತ್ತೆ ಸೊ ಎವ್ರಿ 1.5 ಮಂತಿಗೆ ನಮಗೆ ವ್ಯಾಕ್ಸಿನ್ ಇರುತ್ತೆ ಪೇನ್ಫುಲ್ ವ್ಯಾಕ್ಸಿನೇಷನ್ಗೆ ಎಷ್ಟು ಅಂತ ಹೇಳಿದ್ರೆ 17,000 ರುಪೀಸ್ ಏನೋ ಇತ್ತು ನಾವು ಅದನ್ನೇನು ತೊಗೊಳಕ್ಕೆ ಹೋಗಿಲ್ಲ ಅಲ್ವಾ ಸೊ ಪೇನ್ಲೆಸ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ನಿಜವಾಗ್ಲೂ ಪಾಪು ಏನು ಅವಳು ನರಳಾಡೋದಾಗಲಿ ಅವೆಲ್ಲ ನಾವು ನೋಡಲಿಲ್ಲ ಹಂಗಾಗಿ ನಮಗೆ ಖುಷಿ ಇದೆ ಸೊ ನೀವು ಬಿಫೋರ್ ಥಿಂಕ್ ಮಾಡೋದಕ್ಕಿಂತ ಅಂದರೆ ನೀವು ಆ ಥರ ಏನಾದರೂ ಯಾರಿಗಾದ್ರೂ ಹೇಳೋದಕ್ಕಿಂತ ಮುಂಚೆ ನಿಮಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಪಾಪು ಎಷ್ಟೆಲ್ಲ ನರಳಿರುತ್ತೆ ರಾತ್ರಿ ಎಲ್ಲ ಅಂತ ಅದನ್ನು ನೀವು ಮೆನ್ಷನ್ ಮಾಡಿ ಹೇಳಿ ಅಯ್ಯೋ ಬೇಡ ಪೇನ್ಲೆಸ್ಸೇ ಕೊಡಿಸ್ಕೊಳ್ಳಿ ಅಂತ ನಿಮಗೆ ಅನಿಸುತ್ತೆ ಅಲ್ವಾ ಸೊ ಯಾ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಸೊ ನೆಕ್ಸ್ಟು ನಾನು 17th ವಿತ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದನ್ನು
ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಸೊ ಅದನ್ನು ನೋಡಿ ಪಾಪುಗೆ ಇಂಜೆಕ್ಷನ್ ಹೆಂಗೆ ಕೊಟ್ಟರು ಏನು ಪ್ರತಿಯೊಂದು ವಿಡಿಯೋ ಡೀಟೇಲಾಗಿ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಹಾಸ್ಪಿಟಲಲ್ಲಿ. ಆ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ.